ಬೆಂಗಳೂರಿನ ಹೆಚ್ಚೆಲ್ಲ ಹೋಟೆಲ್ ಒಬ್ಬರಲ್ಲಿ ತುಂಬಾ ಸ್ಫೋಟ ಆಗಿದೆ, ಅದ್ರ ಬಗ್ಗೆ ತುಂಬಾ ಮಾಹಿತಿ ಏನು ಎತ್ತಾಂತ? ನನಗಿರೋ ಮಾಹಿತಿ ಪ್ರಕಾರ 12 ಗಂಟೆ ಸುಮಾರು 12 ಗಂಟೆ ಆದ್ಮೇಲೆ ಯಾರೋ ಒಂದು ಬ್ಯಾಗ್ ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ. ತನಿಖೆ ನಡೀತಾ ಇದೆ. ಸುಮಾರು 8 ಜನರಿಗೆ ಅಲ್ಲಿ ತಿಳಿಸಿದ್ರಲ್ಲ ಹೋಟೆಲ್ನಲ್ಲಿ, ಅವ್ರಿಗೆ ಇಂಜುರಿ ಆಗಿದೆ. ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ. ಇಂಜುರಿ ಅಂತೂ ಆಗಿದೆ, 8 ಜನರಿಗೆ ಇಂಜುರಿ ಆಗಿದೆ. ಅಲ್ಲಿ CCTV ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ. ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ, ಇಂಪ್ರೂವೈಸ್ಡ್ ಹೈ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ. ನೋಡ್ಬೇಕು, ಅದು ಇನ್ನೂ ತನಿಖೆ ನಡೀತಾ ಇದೆ. ಅಲ್ಲ ಗೊತ್ತಿಲ್ವಲ್ಲಪ್ಪ, ಇನ್ನೂ ನೆಕ್ಸ್ಟ್ ಇನ್ವೆಸ್ಟಿಗೇಷನ್. ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ, ತನಿಖೆ ನಡೀತಾ ಇದೆ. ಹೋಮ್ ಮಿನಿಸ್ಟರ್ಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ. ಸೊ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಏನು. ಭಾರಿ ಪ್ರಮಾಣ ಏನಿಲ್ಲ, ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಎಲೆಕ್ಷನ್ ಟೈಮ್ ಇದೆಲ್ಲ ಈ ತರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಶುರು ಮಾಡ್ತಾರೆ. ಎಲ್ಲಾ ಕಾಲದಲ್ಲೂ ನಡೆದಿದ್ದಾವೆ ಇದು, ಬಟ್ ನಡೀಬಾರದು, ನಡೀಬಾರದು. ಬಟ್ ನೋಡೋಣ ಅದೇನು ಅಂತ. ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟ್ ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲಿ ಆಗಿರೋದು ಬಿಟ್ಟರೆ ಅದು ಸಣ್ಣ ಪ್ರಮಾಣದಲ್ಲಿ ಬಿಟ್ಟರೆ ಪುನಃ ಆಗಿರಲಿಲ್ಲ. BJP ಗೌರ್ಮೆಂಟಲ್ಲೇ ಆಗಿದ್ದರು ಅದು. ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ. ಮತ್ತು ಯಾರು ಅದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಆಮೇಲೆ ಕಠಿಣವಾದಂತ ಕ್ರಮ ತೆಗೆದುಕೊಳ್ಳುತ್ತೇವೆ. ಸರ್, ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ. ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್, ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ, ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ? ರಾಜಕಾರಣ ಮಾಡಬಾರ್ದು. ಈಗ ಬ್ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ, ಅದ್ರಲ್ಲಿ ರಾಜಕೀಯ ಏನು? ನಾನು ಎಲ್ಲ ಕೋಆಪರೇಟ್ ಮಾಡಬೇಕು. ಬಟ್ ಇದನ್ನ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ, ಕಠಿಣವಾದಂತಹ ಕ್ರಮ ತಗೋದು ಕಾನೂನು. ಗೊತ್ತಾಗಲಪ್ಪ, ಏನು ಇನ್ನು ಗೊತ್ತಿಲ್ವಲ್ಲಯ್ಯ. ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು. ಪೊಲೀಸ್ನವ್ರ ಜೊತೆ ಮಾತಾಡಿದೆ, ಈಗ ಪೊಲೀಸ್ನವರು ಈ ತರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್, ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಒಂದು ಚಿಕ್ಕ ಬ್ಯಾಗ್ ಇಟ್ಟಿದ್ರು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ನಲ್ಲ, ಅವನು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಂಡಿ ತಿಂದಿಲ್ಲ, ಅಲ್ಲೇ ಬ್ಯಾಗ್ ಇಟ್ಟು ಬಂದಿದ್ದಾರೆ. ನೋಡೋಣ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಈಗ ಹೋಮ್ ಮಿನಿಸ್ಟರ್ ಬರಲಿಲ್ಲ ಸರ್, ಈಗ ಅಲ್ಲಿ ಇಲ್ಲಪ್ಪ ಏನು ಗೊತ್ತಾಗಿಲ್ಲರಿ, ಇನ್ನು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಪುನಃ ಮಾತಾಡ್ತೀನಿ ನಾನು, ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವಂತ ಹೇಳಿದ್ದೀನಿ ಕಮಿಷನ್ರಿಗೆ.